ಅರ್ಜುನ್ ರೆಡ್ಡಿ ಚಿತ್ರದ ಮೂಲಕ ರಾತ್ರೋರಾತ್ರಿ ಸ್ಟಾರ್ ಆದ ನಟಿ ಶಾನಿನಿ ಪಾಂಡೆಗೆ ಸಿಕ್ಕಾಪಟ್ಟೆ ಆಫರ್ಗಳು ಬಂದವು ಆದರೆ ಎರಡನೇ ಚಿತ್ರವನ್ನು ಒಪ್ಪಿಕೊಳ್ಳಲು ವಿಳಂಬವಾಯಿತು ಪ್ರಮುಖ ಸ್ಟಾರ್ ಗಳ ಚಿತ್ರಗಳಲ್ಲಿ ಅತಿಥಿ ಪಾತ್ರ ಮಾಡುವ ಮೂಲಕ ಸ್ವಲ್ಪ ಸೈಲೆಂಟ್ ಆಗಿದ್ರು ಕೀರ್ತಿ ಸುರೇಶ್ ನಟನೆಯ ಮಹಾನಟಿ ಚಿತ್ರದಲ್ಲಿ ಸುಶೀಲಾ ಪಾತ್ರ ಮಾಡಿದ್ರು ಎನ್ಟಿಆರ್ ಬಯೋಪಿಕ್ನಲ್ಲಿ ಸಾವುಕಾರ್ ಜಾನಕಿ ಪಾತ್ರವನ್ನ ನಿರ್ವಹಿಸಿದ್ರು ಆಮೇಲೆ ಕಲ್ಯಾಣ್ ರಾಮ್ ಜೊತೆ ಒನ್ ಏಯ್ಟೀನ್ ಸಿನಿಮಾ ಮಾಡಿದ್ರು ಗೊರಿಲ್ಲಾ ಹಂಡ್ರೆಡ್ ಪರ್ಸೆಂಟ್ ಕಾದಲ್ ಚಿತ್ರಗಳಲ್ಲೂ ಕೂಡ ನಟಿಸಿದ್ರು ಆದರೆ ಯಾವ ಸಿನಿಮಾನೂ ಶಾಲಿನಿ ಪಾಂಡೆ ಕೈ ಹಿಡಿದಿಲ್ಲ ಇದೀಗ ಬಾಲಿವುಡ್ನಿಂದ ದೊಡ್ಡ ಆಫರ್ ಬಂದಿದೆ ಬಿ ಟೌನ್ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡುವ ಅವಕಾಶ ಒಲಿದು ಬಂದಿದೆ ಈ ಕಾರಣಕ್ಕಾಗಿ ಕೈಯಲ್ಲಿರುವ ಸೌತ್ ಚಿತ್ರಗಳನ್ನ ಬಿಟ್ಟು ಹಿಂದಿಗೆ ಹಾರುವ ಪ್ಲಾನ್ ನಲ್ಲಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ನೈನ್ಟೀನ್ ಏಯ್ಟಿ ತ್ರೀ ವಿಶ್ವಕಪ್ ಆಧಾರಿತ ಏಯ್ಟಿ ತ್ರೀ ಚಿತ್ರದಲ್ಲಿ ನಟಿಸುತ್ತಾ ಇರೋ ರಣ್ವೀರ್ ಸಿಂಗ್ ಅದಾದ ಬಳಿಕ ಯಶ್ ರಾಜ್ ಬ್ಯಾನರ್ನಲ್ಲಿ ಬರಲಿರುವ ಮುಂದಿನ ಚಿತ್ರಕ್ಕೆ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಜಯೇಶ್ ಭಾಯ್ ಜೋರ್ದಾರ್ ಎಂದು ಈ ಚಿತ್ರಕ್ಕೆ ಹೆಸರಿಟ್ಟಿದ್ದು ಈ ಚಿತ್ರದಲ್ಲಿ ಹೊಸ ನಾಯಕಿಯನ್ನ ಪರಿಚಯ ಮಾಡಬೇಕು ಎಂಬ ಉದ್ದೇಶ ಹೊಂದಿದ್ದ ನಿರ್ದೇಶಕರು ದಕ್ಷಿಣ ಭಾರತದಿಂದ ಶಾಲಿನಿ ಪಾಂಡೆ ಅವರನ್ನ ಬಿ ಟೌನ್ಗೆ ಕರೆದಿದ್ದಾರೆ ಶಾಲಿನಿ ಪಾಂಡೆ ತಮಿಳು ಸಿನಿಮಾ ಒಂದಕ್ಕೆ ಹೊಸದಾಗಿ ಕಾಲ್ ಶೀಟ್ ಕೊಟ್ಟಿದ್ರಂತೆ ಎಲ್ಲ ಸಿದ್ಧವಾಗಿ ಶೂಟಿಂಗ್ಗೆ ಹೋಗುವ ಸಮಯದಲ್ಲಿ ಶಾಲಿನಿ ಆ ತಮಿಳು ಚಿತ್ರಕ್ಕೆ ಕೈ ಕೊಟ್ಟಿದ್ದಾರೆ ಇದರಿಂದ ನಿರ್ಮಾಪಕರು ಆಕ್ರೋಶಗೊಂಡಿದ್ದು ನಿರ್ಮಾಪಕರ ಸಂಘದ ಮೋರೆ ಹೋಗಿದ್ದಾರೆ ಎನ್ನಲಾಗಿದೆ